ಡಿಸ್ಕಷನ್ ಅಂತ ಹೋಗಿದ್ದು ಸರಿ ಕಾಲ್ ಮಾಡಿದ್ರು ಕಾಲ್ ಮಾಡಿ ಇಲ್ಲ ಮೂವಿ ಡಿಸ್ಕಷನ್ ಅಂತ ಬಂದಿದೆ ನಾವು ಡಿಸ್ಕಷನ್ ಮಾಡಬೇಕಾದ್ರೆ ಹೇಳಿದ್ರು ಇಲ್ಲಿ ಈ ತರ ಏನ್ ಮಾಡ್ತಿದ್ರೆ ಈಗ ಇಲ್ಲ ಈ ತರ ಹೋಟ್ಲ್ ಇತ್ತು ಲಾಕ್ಡೌನ್ ಆದ್ಮೇಲೆ ಮತ್ತೆ ನಾವು ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದೀವಿ ಈ ತರ ರಿನೋವೇಷನ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂತ ಸೊ ಅವರೇ ಹೇಳಿದ್ರು ಇಲ್ಲ ಬರ್ತೀನಿ ನಾನು ಯಾವಾಗ ಇನಾಗ್ರೇಷನ್ ಅಂತ ಕೇಳಿದ್ರು ಸೊ ಆಮೇಲೆ ಬರ್ತೀನಿ ಅಂದ ತಕ್ಷಣ ತುಂಬಾ ಫುಲ್ ಖುಷಿ ನನಗೆ ಸೊ ಏನಂದ್ರೆ ಸಪೋರ್ಟ್ ಬೇಕೇ ಬೇಕು ಯಾರಿಗಾದ್ರೂ ಅಷ್ಟೇ ಸಪೋರ್ಟ್ ಮಾಡ್ತೀನಿ ಅಂತಂದ್ರು ಬಂದ್ರು ಒಳ್ಳೆ ಇದು ಸಿಕ್ತು ಬಂದಿದ್ದು ಒಳ್ಳೆ ಸಪೋರ್ಟ್ ಅಂತ ಥ್ಯಾಂಕ್ ಯು ದುನಿಯಾ ವಿಜಯ್ ಸರ್ ಈ ಮೂಲಕ ಥ್ಯಾಂಕ್ಸ್ ಅಂತ ಅಂದ್ರೆ ಈಗ ಓಕೆ ಈಗ ಜೀ ಕನ್ನಡದಲ್ಲಿ ಒಂದು ಪ್ರೋಗ್ರಾಮ್ ಬರ್ತಿದೆ ಸೋ ಅದರ ಬಗ್ಗೆ ನೀವು ಏನು ಹೇಳ್ತೀರಾ ಸಿ ಟಿವಿ ಸೂಪರ್ ಕ್ವೀನ್ ನನಗೆ ತುಂಬಾ ಸ್ಪೆಷಲ್ ಒಂದು ಹೆಂಗ ಅನ್ನಿಸ್ತಂದ್ರೆ ಒಂದಿಷ್ಟು ಕಾಲ್ ಮಾಡಿ ಈ ತರ ಸೂಪರ್ ಕ್ವೀನ್ ಅಂತ ಒಂದು ಪ್ರೋಗ್ರಾಮ್ ಆಗ್ತಿದೆ ನನಗೆ ಕ್ವೀನ್ ಅಂದ ತಕ್ಷಣ ಲೈಕ್ ಫುಲ್ ಜೋಶ್ ಎಲ್ಲ ಒಂದು ದೊಡ್ಡ ದೊಡ್ಡ ಸೆಲೆಬ್ರಿಟೀಸೇ ಇರೋದು ಅದರಲ್ಲಿ ಎಲ್ಲ ಒಂದು 8-10 ವರ್ಷ ಎಕ್ಸ್ಪೀರಿಯೆನ್ಸ್ ಇರೋದು ಸೊ ಅವ್ರ ಜೊತೆಗೆ ನಾನೊಂದು ಕಂಟೆಸ್ಟೆಂಟ್ ಆಗಿರೋದು ಒಂದು ಅದೊಂದು ಒಳ್ಳೆ ಎನರ್ಜಿ ಅಂತ ಹೇಳ್ಬೋದು ಆ ಒಂದೆಲ್ಲ ಎನರ್ಜಿಗಳ ಜೊತೆಗೆ ಎಲ್ಲ ಸೇರಿಕೊಂಡು ಅದೊಂದು ಒಳ್ಳೆ ಟೀಮ್ ಅಂತಲೇ ಹೇಳ್ಬೋದು ಎವ್ರಿ ವೀಕ್ ಒಂದೊಂದು ಎಪಿಸೋಡ್ ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಕಾನ್ಸೆಪ್ಟ್ ಅಂತ ಇಟ್ಕೊಂಡಿರ್ತಾರೆ ಸೊ ಅಲ್ಲಿ ರಿಹರ್ಸಲ್ ಇರುತ್ತೆ ಕಲಿಯೋಕ್ಕೂ ತುಂಬ ಚಾನ್ಸಸ್ ಇರುತ್ತೆ ಇವನ್ ಜಡ್ಜಸ್ ಅಷ್ಟೇ ರಚಿತಾ ರಾಮ್ ಮ್ಯಾಮ್ ಮತ್ತೆ ವಿಜಯ ರಾಘವೇಂದ್ರ ಸರ್ ಒಳ್ಳೊಳ್ಳೆ ಅಂದ್ರೆ ನಾವ್ ಹೇಗ್ ಮಾಡಿರ್ತೀವಿ ಅದೇ ರೀತಿ ಕಮೆಂಟ್ ಕೊಡೋದು ನಂಗೆ ಅದರಲ್ಲಿ ತುಂಬಾ ಖುಷಿ ಆಗುವಂತ ವಿಚಾರ ನಾವಲ್ಲಿ ತುಂಬಾ ಹೈಪಪ್ ಮಾಡ್ಬೇಕು ಏನೋ ಒಂದು ಹೊಗಳ್ಬೇಕು ಅಂತ ಹೇಳಲ್ಲ ಅವರು ನಾವ್ ಏನ್ ಮಾಡಿರ್ತೀವಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿರ್ತೀವಿ ಅದೇ ಪ್ರಕಾರನೇ ಅವರು ನಮ್ಗೆ ಜಡ್ಜ್ ಮಾಡ್ತಾರೆ ಒಂದು ಹಾನೆಸ್ಟ್ ಜಡ್ಜಸ್ ಅಂತ ಹೇಳ್ಬೋದು ತುಂಬಾ ಖುಷಿ ಆಗುತ್ತೆ ಅದು ನೋಡಿದ್ರೆ ಏನೋ ಒಂದು ಎನರ್ಜಿ ಅವರು ಅಂದ್ರೆ ನಾನೇನಾದ್ರು ಪರ್ಫಾರ್ಮೆನ್ಸ್ ಮಾಡ್ಬೇಕಾದ್ರೆ ಮಾಡು ನೀತು ಆಗುತ್ತೆ ನಿಮ್ಗೆ ಮಾಡಿ ಮಾಡಿ 100% ಕೊಡ್ತೀರ ಈ ತರ ಎಲ್ಲ ಎನ್ಕರೇಜ್ ಮಾಡ್ತಾರೆ ಇವನ್ ಪೋಸ್ಟು ಅಷ್ಟೇ ಲೈಕ್ ಶ್ವೇತಾ ಚಂಗಪ್ಪ ಕುರಿ ಪ್ರತಾಪ್ ಅವರು ಎಲ್ಲ ಕಂಟೆಸ್ಟೆಂಟ್ಗಳು ಒಂದು ಒಳ್ಳೆ ಸಪೋರ್ಟ್ ಅಂತಲೇ ಹೇಳ್ಬೋದು ಅವ್ರು ನನ್ನ ಡಿಫ್ರೆಂಟ್ ಅಂತ ನೋಡಲ್ಲ ನನ್ನ ಸಪ್ರೇಟ್ ನನ್ನ ಟ್ರಾನ್ಸ್ಜೆಂಡರ್ ಅಂತ ನೋಡಲ್ಲ ಒಂದು ನಾವು ಅವರಲ್ಲಿ ಒಂದು ಒಂದು ಕಂಟೆಸ್ಟೆಂಟ್ ಅಂತ ಜೆಂಡರ್ ಪ್ರಕಾರ ನೋಡಲ್ಲ ಯಾರು ಫ್ಯಾಮಿಲಿ ಪರ್ಸನ್ ತರ ಕಿಟ್ಲೆ ಮಾಡ್ತಿರ್ತಾರೆ ರೇಗಿಸ್ತಿರ್ತಾರೆ ಈ ತರ ನೀನ್ ಈ ತರ ಅಂತ ಸೊ ಅಂತವ್ರಿಗೆ ಒಂದು ಒಳ್ಳೆ ಮೆಸೇಜ್ ಅಂತ ಹೇಳ್ಬೋದು ದರ್ಶನ್ ಸರ್ ಇಂದ ಮತ್ತೆ ಕ್ರಾಂತಿ ಮೂವಿ ಇದೆ January 26 ರಿಲೀಸ್ ಆಗ್ತಿದೆ ಯಾವುದು ಒಂದು ಮಾಧ್ಯಮದ ಒಂದು ಸಪೋರ್ಟ್ ಇಲ್ಲದೇನೆ ಅವ್ರ ಒಂದು ನೇಮ್ ದರ್ಶನ್ ಸರ್ ದರ್ಶನ್ ಡಿ ಬಾಸ್ ಅದು ಒಂದು ಆ ಒಂದು ಹೆಸರೇ ಅವ್ರನ್ನ ಎಲ್ಲೋ ತಗೊಂಡೋಗುತ್ತೆ ಅನ್ನೋದು ನನ್ನ ಒಂದು ಸ್ಟ್ರಾಂಗ್ ಒಪಿನಿಯನ್ ಅಂತಾನೆ ಹೇಳೋದು ಅವ್ರು ಸ್ಟ್ರಾಂಗ್ ಆಗಿದ್ದಾರೆ ಯಾರಿಗೂ ಜಗ್ಗೋ ಅಂತ ವ್ಯಕ್ತಿ ಅಲ್ಲ ಯಾಕಂದ್ರೆ ಅವ್ರದ್ದು ಜರ್ನಿ ಹಂಗಿದೆ ಯಾರು ಈಗ ನಾನು ಹೇಳಿರೋ ಹಾಗೆ ಆ ಬುನಾದಿ ಸ್ಟ್ರಾಂಗ್ ಇದ್ದಾಗ ಆ ಫೌಂಡೇಶನ್ ಸ್ಟ್ರಾಂಗ್ ಇದ್ದಾಗ ಸೊ ಯಾರ್ಯಾರ್ದೋ ಸಪೋರ್ಟ್ ಇಟ್ಕೊಂಡು ಅವ್ರು ಬಂದಿಲ್ಲ ಮುಂದೆ ಅವ್ರದೇ ಓನ್ ಇದರಿಂದ ಬಂದಿರೋದು ಆ ಫೌಂಡೇಶನ್ ಸ್ಟ್ರಾಂಗ್ ಇದ್ದಾಗ ಆ ಒಂದು ಆ ಬಿಲ್ಡಿಂಗ್ ಕಟ್ಬಿಟ್ಟಿದ್ದಾರೆ ಅವರು ಈಗ ಅದನ್ನ ಯಾರು ಕೇಳ್ಬೇಕಾಗಲ್ಲ ಈಸ್ ಅ ಇನ್ಸ್ಪಿರೇಷನ್ ಟು ಸೋ ಮೆನಿ ಪೀಪಲ್ ಒಂದು ಒಳ್ಳೆಯ ಹ್ಯೂಮನ್ ಬೀಯಿಂಗ್ ಆಕ್ಚುಲಿ ಸೊ ಯಾರದೇ ಆದ್ರೂ ಅಷ್ಟೇ ಅವ್ರವ್ರ ಪರ್ಸನಲ್ ಲೈಫ್ ಅಂತ ಇರುತ್ತೆ ಅದನ್ನ ನಾವು ಇಟ್ಕೊಂಡು ಮಾತಾಡಬಾರ್ದು ವ್ಯಕ್ತಿ ಬಗ್ಗೆ ಸೊ ಡಿಪಾಸ್ ನ ಒಂದು ದೊಡ್ಡ ಪರದೆ ಮೇಲೆ ನೋಡಿದ್ರೆ ಅದೊಂದು ಕಳೆ ಅಂತ ಜೋಶ್ ಅಂತ ಎಂಟರ್ಟೈನ್ಮೆಂಟ್ ಆಗೇ ನೋಡ್ಬೇಕು ಯಾವುದು ಸೊ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಒಂದು ಟೀಮ್ ಕಷ್ಟಪಟ್ಟಿರ್ತಾರೆ ಹಿಂದೆ ಎಷ್ಟೊಂದು ಜನ ವರ್ಕ್ ಮಾಡಿರ್ತಾರೆ ಅದನ್ನ ಒಂದು ಚಿಕ್ಕ ಪರದೆ ಮೇಲೆ ನೋಡಿದ್ರೆ ಯೂಸ್ ಇಲ್ಲ ಸೊ ಹೋಗಿ ಸಿನಿಮಾ ಥಿಯೇಟರ್ ಅಲ್ಲೇ ನೋಡಿ ಅಂತ ಎಲ್ಲರಿಗೂ ಈ ಮೂಲಕ ಕೇಳ್ಬೋದು.